ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಕ್ರಿಯೇಷನ್ ದಿಸ್ ಈಸ್ ನಿಹಾರಿಕಾ ಇವತ್ತಿಗೆ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರು ಅವರು ಎಲ್ರಿಗೂ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಇವತ್ತು ಮೋತಿ ಚೋರ್ ಮಾಡ್ತಾ ಇದ್ದೀನಿ ಸೊ ಇದು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿ ಕಡಲೆಬೇಳೆ ತೊಗೊಂಡಿದ್ದೀನಿ ಇದನ್ನು ನಾನು ತೊಗೊಂಡಿದ್ದೀನಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ತೊಗೊಂಡು ತ್ರೀ ಅವರ್ಸ್ ನೀರಲ್ಲಿ ನೆನೆಸಿ ನೀರನ್ನು ಚೆನ್ನಾಗಿ ಬಸ್ ಹಾಗೆ ಇಟ್ಕೊಂಡಿದ್ದೀನಿ ಸೊ ಈ ಕಡಲೆ ಕಡಲೆಬೇಳೆಗಳನ್ನು ನಾನು ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾಗತ್ತೆ ಇದರಲ್ಲಿ ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ಹಾಗೆ ಇರಬೇಕು ಡ್ರೈ ಆಗಿ ಸೊ ಯಾವುದೇ ಕಾರಣಕ್ಕೂ ನೀರು ಕೂಡ ನಾವು ಸೇರಿಸ್ಕೋಬಾರ್ದು ಮಿಕ್ಸಿಯಲ್ಲಿ ರುಬ್ಕೋಬೇಕಾದ್ರೆ ಸೊ ಇವಾಗ ನಾವೇನು ಮಾಡಬೇಕು ಮಿಕ್ಸಿಯಲ್ಲಿ ಹಾಕಿ ಇವಾಗ ನಾವು ರುಬ್ಕೊಳ್ಳೋಣ ಇವಾಗ ನಾನು ಮಿಕ್ಸಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಮಿಕ್ಸಿ ಆಗಿದೆ ಇದು ಕೂಡ ತುಂಬ ಸಾಫ್ಟ್ ಆಗಿ ಆಗಬಾರ್ದು ಯಾವುದೇ ಕಾರಣಕ್ಕೂ ಸೊ ಸ್ವಲ್ಪ ಆಗಿದ್ದರೆ ತುಂಬಾ ಒಳ್ಳೆಯದು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಈ ಸ್ವೀಟ್ ಮಾಡಬೇಕಾದ್ರೆ ಯಾವಾಗಲೂ ತರಿತರಿಯಾಗೇ ಇರಬೇಕು ಸಾಫ್ಟಾಗಿ ಇರಬಾರ್ದು ಇದಕ್ಕೂ ಮೊದಲು ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೆ ಲೈಕ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಇವಾಗ ಈ ಒಂದು ರುಬ್ಕೊಂಡು ಇಟ್ಕೊಂಡಿದು ರೆಡಿ ಆಗಿದೆ ಸೊ ಇದನ್ನು ನಾವು ನೆಕ್ಸ್ಟ್ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಒಂದು ಸಲ ನೀವು ಮನೇಲಿ ಇದನ್ನು ಟ್ರೈ ಮಾಡಿದರೆ ಖಂಡಿತವಾಗಲೂ ಯಾವುದೇ ಪಾರ್ಟಿ ಫಂಕ್ಷನ್ಗಳಿದ್ರೂ ನಿಮ್ಮ ಮನೆಯಲ್ಲಿ ನೀವೇ ತಯಾರಿಸ್ಕೋಬೋದು ಸಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ಆಮೇಲೆ ಹೇಳಿ ಹೇಗಿದೆ ಅಂತ ನೋಡಿ ಇದನ್ನು ನಾನು ತೊಗೊಂಡು ಈಗ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊತೀನಿ ಚಿಕ್ಕದಂದ್ರೆ ತುಂಬ ಚಿಕ್ಕದೇನಲ್ಲ ಒಂದು ಮೀಡಿಯಮ್ ಸೈಜ್ ಉಂಡೆಯನ್ನು ಮಾಡ್ಕೊತೀನಿ ಸೊ ಇದು ರೌಂಡ್ ಶೇಪ್ ಆಗಬೇಕು ಅಂತ ಏನಿಲ್ಲ ಯಾವ ಶೇಪ್ ಆದ್ರೂ ಓಕೆನೇ ಯಾಕಂದರೆ ಫೈನಲಿ ನಮಗೆ ರೌಂಡ್ ಶೇಪ್ ಬೇಕಾಗತ್ತೆ ಇವಾಗ ನೋಡಿ ಈ ಒಂದು ಉಂಡೆನ ತೊಗೊಂಡು ನಾನೇನು ಮಾಡ್ತೀನಿ ಕಾದಿರುವಂತಹ ಎಣ್ಣೆಯಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ನಾನು ಇದನ್ನು ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಇದು ತುಂಬ ಚೆನ್ನಾಗಿ ಬೆಂದ್ಕೊಬೇಕು ಎಣ್ಣೆಯಲ್ಲಿ ಯಾಕಂದರೆ ನಮಗೆ ಆಗಿ ಒಂದು ಸ್ವೀಟಿನ ಒಂದು ಅಂಶ ಅಲ್ಲಿ ಸಿಗತ್ತೆ ಯಾಕಂದರೆ ಚೆನ್ನಾಗಿ ಬೆಂದ್ಕೊಳ್ಲಿಲ್ಲ ಅಂದರೆ ಫೈನಲ್ ನಮಗೆ ತುಂಬ ಏನು ಬೆಂದ್ ಇಲ್ಲದೆ ಇರುವಂತಹ ಫೀಲ್ ಬಂದುಬಿಡತ್ತೆ ಸೊ ಹೈ ಫ್ಲೇಮಲ್ಲೇ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದ್ಕೊಬೇಕಾಗತ್ತೆ ನೋಡಿ ಎಷ್ಟು ನೀಟಾಗಿ ಬೆಂದ್ಕೊತಾ ಇದೆ ಅಂದರೆ ಹೈ ಫ್ಲೇಮ್ ಇದ್ದರೆ ಏನೂ ತೊಂದರೆ ಇಲ್ಲ ಹೈ ಫ್ಲೇಮಲ್ಲಿ ಇದ್ದಷ್ಟು ಒಳ್ಳೆಯದೇ ಆದಷ್ಟು ಹೈ ಫ್ಲೇಮಲ್ಲಿ ನೀವು ಈ ಒಂದು ಲಾಡುಗಳನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕರೆದುಕೊಳ್ಳು ಬೇಕಾಗತ್ತೆ ನೋಡಿ ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹೀಗೆ ಬೆಂದ್ಕೊಬೇಕಾಗತ್ತೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೂ ಸಾಕು ತುಂಬ ಕಲರ್ ಚೇಂಜ್ ಅನ್ನೋ ಅವಶ್ಯಕತೆ ಇಲ್ಲ ಸೊ ನೋಡಿ ಹೇಗೆ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಫ್ರೆಂಡ್ಸ್ ಈ ಒಂದು ಸ್ವೀಟ್ನ ನೀವು ಮಾಡ್ಕೊಳೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬಾ ಖುಷಿ ಕೊಡುತ್ತೆ ಔಟ್ಸೈಡ್ ತೊಗೊಂಬಂದು ತಿನ್ನೋದು ಖಂಡಿತವಾಗ್ಲೂ ತಪ್ಪತ್ತೆ ಮನೇಲಿ ಮಾಡ್ಕೊಡೋದು ತುಂಬ ಹೆಲ್ತಿ ಅಂತ ಕೂಡ ನಾನು ಹೇಳೋಕೆ ಇಷ್ಟಪಡ್ತೀನಿ ನೋಡಿ ಎಣ್ಣೆಯಲ್ಲಿ ಕರೆದಿಟ್ಟಾಯಿತು ಇವಾಗ ಇದು ಚೆನ್ನಾಗಿ ಆರಲಿಕ್ಕೆ ಬಿಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ಈ ಒಂದು ಲಾಡುಗಳು ಬಿಸಿ ಬಿಸಿಯಾಗಿ ಇರಬಾರ್ದು ಯಾಕೆ ಬಿಸಿ ಇರಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೊತ್ತಾ ಸೊ ಇದನ್ನು ನಾವು ಇವಾಗ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಬೇಕಾಗತ್ತೆ ಇದಕ್ಕೂ ಕೂಡ ನೀರನ್ನು ಮಿಕ್ಸ್ ಮಾಡಬಾರ್ದು ಒಂದು ಒಂದು ಲಾಡಲ್ಲಿ ಎರಡು ಪೀಸ್ ಮಾಡ್ತಾ ಇದ್ದೀನಿ ಈ ಎರಡೂ ಪೀಸ್ಗಳನ್ನು ತಗೊಂಡು ಮಿಕ್ಸಿಯಲ್ಲಿ ಹಾಕಿ ನಾವು ರುಬ್ಕೊಬೇಕಾಗತ್ತೆ ಸುಪ್ ಇದನ್ನು ನಾವು ರುಬ್ಕೊಂಡಾಗ ನಮಗೆ ಸಿಗತ್ತೆ ಪೌಡರ್ ಪೌಡರ್ ಶೇಪಲ್ಲಿ ಸಿಗತ್ತೆ ಯಾವುದೇ ಕಾರಣಕ್ಕೂ ಸ್ವಲ್ಪ ಕೂಡ ನೀರನ್ನ ಮಿಕ್ಸ್ ಮಾಡದೆ ನೀವು ಇದನ್ನು ರುಬ್ಕೋಬೇಕಾಗತ್ತೆ ಸೊ ನೋಡಿ ಇವಾಗ ಫೈನಲ್ ಆಗಿ ನಿಮಗೆ ಕಾಣಿಸ್ತಾ ಇದೆ ಪೌಡರ್ ರೂಪದಲ್ಲಿ ಕಾಣಿಸ್ತಾ ಇದೆ ಸೊ ಇದನ್ನು ಚೆನ್ನಾಗಿ ರುಬ್ಕೊಂಡ್ಮೇಲೆ ಪೌಡರ್ ಥರ ಬಂದಿದೆ ಈ ಪೌಡರ್ನಿಂದನೇ ಇವಾಗ ನಾವು ಈ ಒಂದು ಮೋತಿ ಚೂರ್ಲಾಡನ್ನ ಮಾಡಬೇಕಾಗತ್ತೆ ಹೇಗೆ ಅಂತ ನೋಡ್ತೀರಾ ನೋಡಿ ಇವಾಗ ನಾನು ಬಾಣಲಿಗೆ ತೊಗೊಂಡಿದ್ದೀನಿ ಎರಡು ಕಪ್ಪಷ್ಟು ನೀರನ್ನು ತಗೊಂಡು ಹಾಕ್ತಾಯಿದ್ದೀನಿ ಸೊ ಈ ನೀರು ಚೆನ್ನಾಗಿ ಕುದಿಬೇಕಾಗತ್ತೆ ಅಂದರೆ ಕಾಯಬೇಕಾಗತ್ತೆ ಚೆನ್ನಾಗಿ ಕಾಯಬೇಕು ನೋಡಿ ಎಷ್ಟು ಕೊತ ಅಂತ ಕುದೀತಾ ಇದೆ ಸೊ ಹೀಗೆ ಕುದೀತಾ ಇರೋ ನೀರನ್ನು ನಾವು ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಚೆನ್ನಾಗಿ ನೀರು ಕಾಯ್ತಾ ಇರಬೇಕಾದ್ರೆ ಇದು ಕೂಡ ಹೈ ಫ್ಲೇಮಲ್ಲೇ ಇರಲಿ ಏನೂ ತೊಂದರೆ ಇಲ್ಲ ಚೆನ್ನಾಗಿ ನೀರು ಕಾಯ್ತಾ ಇದೆ ಸೊ ಈ ನೀರಿಗೆ ನಾವು ಶುಗರ್ ಅಂದರೆ ಸಕ್ಕರೆನ ಹಾಕಬೇಕಾಗತ್ತೆ ನಾನು ಒಂದು ಕಪ್ಪಿನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಯಾಕಂದರೆ ನಾನು ತೊಗೊಂಡಿರೋದು ಏನು ಆ ಒಂದು ಕಡಲೆಬೇಳೆ ಟೂ ಹಂಡ್ರೆಡ್ ಗ್ರಾಮ್ ಅಷ್ಟು ತೊಗೊಂಡಿರೋದ್ರಿಂದ ನಾನು ಒಂದು ಕಪ್ ಹಾಕ್ತಾ ಇದ್ದೀನಿ ಶುಗರ್ ಜಾಸ್ತಿ ಬೇಕು ಅನ್ನೋರು ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬಹುದು ಇದಕ್ಕೆ ಇಷ್ಟೇ ಶುಗರ್ ಬೇಕು ಅಂತೇನಿಲ್ಲ ಮಿನಿಮಮ್ ಆಗಿ ನಾನು ಒಂದು ಕಪ್ಪಷ್ಟು ಮಾತ್ರ ಶುಗರ್ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಸ್ವೀಟು ಇನ್ನೂ ಜಾಸ್ತಿ ಆಗತ್ತೆ ಅಷ್ಟೇ ಮತ್ತು ಬೇರೆ ಏನೂ ತೊಂದರೆ ಇಲ್ಲ ಸೊ ಇದನ್ನು ನಾವು ಇವಾಗ ಏನು ಮಾಡಬೇಕು ಪಾಕ ಮಾಡ್ಕೊಳ್ಳೋಕ್ಕೆ ಬಿಡಬೇಕಾಗತ್ತೆ ಸೊ ನೋಡಿ ಇವಾಗ ಪಾಕ ಆಗಿದೆಯಾ ಅಂತ ನಾನು ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಇಲ್ಲ ಆಗಿಲ್ಲ ಇನ್ನೊಂದು ಸ್ವಲ್ಪ ಪಾಕ ಆಗಬೇಕು ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ ಮತ್ತೊಂದು ಸ್ವಲ್ಪ ಹೊತ್ತು ಹೀಗೇ ಚೆನ್ನಾಗಿ ಪಾಕ ಮಾಡ್ಕೊಳೋಕ್ಕೆ ಬಿಡಬೇಕು ನೋಡಿ ಇವಾಗ ನಾನು ಫುಡ್ ಕಲರ್ ಹಾಕ್ತಾ ಇದ್ದೀನಿ ಆರೆಂಜ್ ಕಲರ್ ಹಾಕ್ತಿದ್ದೀನಿ ನಿಮಗೆ ಯಾವ ಕಲರ್ ಇಷ್ಟ ಆರೆಂಜ್ ಇಷ್ಟ ಇಲ್ಲ ಆರೆಂಜ್ ರೆಡ್ ಇಸ್ ರೆಡ್ ಇಷ್ಟ ಆಗುತ್ತೆ ಅದನ್ನು ಕೂಡ ಹಾಕ್ಕೊಬೋದು ಹಾಗೆ ಏಲಕ್ಕಿ ಪೌಡರ್ನ ನಾನು ಒಂದು ಸ್ವಲ್ಪ ಒಂದು ಎರಡು ಏಲಕ್ಕಿ ಆಗೋಷ್ಟು ಮಾತ್ರ ನಾನು ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಆ ಒಂದು ಪಾಕ ಘಮ ಘಮ ಅಂತ ಕೂಡ ಸ್ಮೆಲ್ ಬರುತ್ತೆ ಸೊ ಏಲಕ್ಕಿ ಸ್ವೀಟಿಗೆ ತುಂಬಾ ಮುಖ್ಯ ಆಗತ್ತೆ ನೋಡಿ ಇವಾಗ ಚೆನ್ನಾಗಿ ಇದು ಕೊತಕತ ಅಂತ ಕುದೀತಾ ಇದೆ ಸೊ ಇದು ಪಾಕ ಆಗಬೇಕು ಚೆನ್ನಾಗಿ ಪಾಕ ಆಗಬೇಕು ಈ ಪಾಕದಲ್ಲಿ ನಾವು ಇವಾಗ ಏನು ಮಾಡಬೇಕು ನಾವೇನು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಲಾಡ್ನ ಲಾಡಿನ ಪೌಡರ್ ಸೊ ಆ ಪೌಡರ್ಗಳನ್ನೆಲ್ಲ ನಾವೇನು ಮಾಡಬೇಕು ಇವಾಗ ಈ ಒಂದು ಪಾಕಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡ ನಂತರ ಈ ಪಾಕದಲ್ಲಿ ಚೆನ್ನಾಗಿ ಈ ಪೌಡರ್ ಬೆಂದ್ಕೊಬೇಕಾಗತ್ತೆ ಯಾಕಂದರೆ ಹೇಳ್ತೀನಿ ವೀಕ್ಷಕರೇ ಇದು ಯಾವುದೇ ಕಾರಣಕ್ಕೂ ಕಮ್ಮಿ ಬೇಯಿಸ್ಕೊಬೇಕು ಅಂತ ದಯವಿಟ್ಟು ಹೋಗಬೇಡಿ ಕಮ್ಮಿ ನಾವೇನಾದರೂ ಬೇಯಿಸ್ಕೊಂಬಿಟ್ರೆ ಅದು ಬೆಂದು ಚೆನ್ನಾಗಿ ಬೆಂದ್ಕೊಂಡಿರಲ್ಲ ಸೊ ಫೈನಲಿ ಏನಾಗಿಬಿಡತ್ತೆ ಲಾಡ್ ಏನೋ ರೆಡಿ ಆಗುತ್ತೆ ಆದರೆ ಅದು ಚೆನ್ನಾಗಿ ಬೆಂದ್ಕೊಂಡೇ ಇರೋದಿಲ್ಲ ಸೊ ತಿನ್ಬೇಕಾದ್ರೆ ಬಾಯಿಗೆ ಹಸ್ಗಸ್ ಅಂತ ಹೇಳ್ತೀವಲ್ಲ ಅಂದರೆ ಚೆನ್ನಾಗಿ ಬೆಂದಿರೋಲ್ಲ ಅಂತ ಸೊ ಆ ಥರ ಬಾಯಿಗೆ ಟೇಸ್ಟ್ ಕೊಟ್ಬಿಡತ್ತೆ ಸೊ ಹಾಗಾಗಿ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಂದರೆ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಡ್ರೈ ಆಗಬೇಕು ನೋಡಿ ನಾನು ಯಾವ ಥರ ಡ್ರೈ ಮಾಡಿದ್ದೀನಿ ಅಂತ ಸೊ ಆ ಥರ ಡ್ರೈ ಆಗಬೇಕು ಆ ಥರ ಡ್ರೈ ಆದ ನಂತರ ನಾವು ಏನು ಮಾಡಬೇಕು ನೆಕ್ಸ್ಟ್ ಲಾಡು ಅಂದರೆ ರೌಂಡ್ ಶೇಪಲ್ಲಿ ಉಂಡೆ ಕಟ್ಟಬೇಕಾಗತ್ತೆ ಇದು ಸ್ವಲ್ಪ ಆರಿದ ನಂತರ ನಾವು ಉಂಡೆ ಕಟ್ಟಿದರೆ ಒಳ್ಳೆಯದು ಯಾಕಂದರೆ ಕೈಯೆಲ್ಲ ಸುಟ್ಟೋಗೋ ಚಾನ್ಸಸ್ ಇರೋಲ್ಲ ಬಿಸಿ ಇರಬೇಕಾದ್ರೂ ಕಟ್ಬೋದು ಬಟ್ ಕೈ ಸುಟ್ಟೋಗಿಬಿಡುತ್ತೆ ನೋಡಿ ಫೈನಲಿ ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲಿ ಬಂದಿದೆ ಅಂತೇಳಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ನೀವು ಫೋರ್ ಟು ಫೈವ್ ಡೇಸ್ ಇಟ್ಕೊಂಡು ಆರಾಮಾಗಿ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಲ ಮನೇಲಿ ಟ್ರೈ ಮಾಡಿ ಧನ್ಯವಾದ